ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಗದ್ದಿಮಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಜನವರಿ 21 ರಿಂದ 29 ರವರೆಗೆ ಜಿಲ್ಲೆಯಲ್ಲಿ ವಿಜಯ ಸಂಕಲ್ಪ ಅಭಿಯಾನ. 5 ಲಕ್ಷ ಜನರ ಸದಸ್ಯತ್ವ ನೋಂದಣಿ ಗುರಿಗೆ ಮಂಠಾಳ್ಕರ್. ಜಿಲ್ಲೆಯಲ್ಲಿನ ಕಾಂಗ್ರೆಸ್ನ ಕುಟುಂಬ ರಾಜಕಾರಣ ಹತ್ತಿಕ್ಕಲು ಕಾರ್ಯಕರ್ತ ಪಡೆ ಸಜ್ಜಾಗಿದೆ ಸಚಿವ ಭಗವಂತ ಕುಮಾರ್. ಸಾಮಾನ್ಯ ವ್ಯಕ್ತಿಯ ಆಲಸ್ಯ ಮರೆತು ಕಠಿಣ ಶ್ರಮದಿಂದ ಜೀವನದಲ್ಲಿ ತಾನು ಅಂದುಕೊಂಡಿದ್ದು ಸಾಧಿಸಲು ಸಾಧ್ಯ ಬಸವರಾಜ ಪಾಟೀಲ್ ಸೇಡಂ. ವಸತಿ ಯೋಜನೆ ಶಾಸಕರು ಮಾಡಿರುವ ತಪ್ಪು ಜನರಿಗೆ ತಿಳಿಸುವ ಉದ್ದೇಶ ಭಗವಂತ ಕುಮಾರ್. ವಾರ್ತೆಗಳ ವಿವರ. ಬೀದರ್ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕದಿಂದ ಜನವರಿ 21 ರಿಂದ 29 ರವರೆಗೆ ವಿಜಯ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವಾನಂದ ಮಂಠಾಳ್ಕರ್ ತಿಳಿಸಿದರು. ನಗರದ ಹೊರವಲಯದಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಬುಧವಾರ ನಡೆಸಿದ ಮಾಧ್ಯಮ ಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸರ್ಕಾರದ ಸಾಧನೆಗಳ ಕುರಿತು ಪ್ರತಿ ಕಾರ್ಯಕರ್ತರ ಮನೆಗೆ ಮನೆಗೆ ತೆರಳಿ ಕರಪತ್ರ ಹಂಚಲಾಗುತ್ತದೆ ಎಂದು ಹೇಳಿದರು. ಸರ್ಕಾರದ ಸಾಧನೆ ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಬೂತ್ನ ವಿವಿಧ ಕಡೆ ಗೋಡೆ ಬರಹ ಹಾಗೂ ಸ್ಟಿಕ್ಕರ್ ಅಂಟಿಸಲಾಗುವುದು ಎಂದರು. ಅಭಿಯಾನದ ಕೊನೆಯ ದಿನವಾದ ಜನವರಿ 29 ರಂದು ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮ ಎಲ್ಲಾ ಬೂತ್ಗಳಲ್ಲಿ ಕನಿಷ್ಠ 100 ಮನೆಗಳಲ್ಲಿ ನಾಗರಿಕರು ವೀಕ್ಷಣೆ ಮಾಡಲು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರತಿ ಬೂತ್ನಲ್ಲಿ ಸರ್ಕಾರದ ಸಾಧನೆ ಕುರಿತು ಯಾರು ಮನೆಯ ಗೋಡೆ ಮೇಲೆ ಬರೆಯಲಾಗುತ್ತದೆ ಅವರಿಂದ ಅನುಮತಿ ಪಡೆಯಲಾಗುತ್ತದೆ. ಇದೇ ರೀತಿ ವಾಹನಗಳ ಮೇಲೆ ದ್ವಿಚಕ್ರ ವಾಹನಗಳಿಗೆ ಸ್ಪೀಕರ್ ಸ್ಟಿಕ್ಕರ್ ಅಂಟಿಸಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಬೂತ್ ವಿಜಯ ಅಭಿಯಾನದ ಮುಖಾಂತರ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ಜನರನ್ನು ಪಕ್ಷದ ಸದಸ್ಯತ್ವ ನೋಂದಣಿ ಮಾಡಿಕೊಳ್ಳಲಾಗಿದ್ದು 5 ಲಕ್ಷ ಸದಸ್ಯತ್ವ ನೋಂದಣಿ ಗುರಿ ಹೊಂದಲಾಗಿದೆ. ಜನವರಿ 21 ರಿಂದ ಆರಂಭವಾಗಲಿರುವ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಮೊಬೈಲ್ ಸಂಖ್ಯೆ 800 009 00 9 ಮಿಸ್ ಕಾಲ್ ಮಾಡಿ ಸದಸ್ಯತ್ವ ಪಡೆಯಲು ಸಾರ್ವಜನಿಕರಲ್ಲಿ ಮಂಠಳಕರ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ, ವಿಧಾನ ಪರಿಷತ್ ಸದಸ್ಯ ರಘುನಾಥ್ ಮಲ್ಕಾಪುರೆ, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಬಾಬು ಅಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಕುಂಬಾರ್, ಅಭಿಯಾನಕ್ಕೆ ಸಂಚಾಲನ ಜಿಲ್ಲಾ ಸಂಚಾಲಕ ಅರುಣ್ ಸಾವಳೆ, ನಗರ ಅಧ್ಯಕ್ಷ ಶಶಿಧರ್ ಹೊಸಳಿ ಇದ್ದರು. ಎಲ್ಲ ಬೂತ್ಗಳ ರಚನೆ ಮತ್ತು ಬೇಸ್ ಪ್ರಮುಖರ ನೇಮಕಾತಿ ಎಲ್ಲ ಬೂತ್ಗಳಲ್ಲಿ ನಮ್ಮದು ಯಶಸ್ವಿಯಾಗಿ ಮಾಡಿದ್ವಿ. ಈಗ ಮುಂದಿನ ಹಂತದಲ್ಲಿ ವಿಜಯ ಸಂಕಲ್ಪ ಅಭಿಯಾನ ಎನ್ನುವ ಕಾರ್ಯಕ್ರಮ ದಿನಾಂಕ 21 ರಿಂದ 29 ರವರೆಗೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಅದನ್ನು ತಮ್ಮ ಮಾಹಿತಿಗಾಗಿ ಯಾವ ರೀತಿ ಕಾರ್ಯಕ್ರಮ ನಡೆದಿದೆ ಅನ್ನೋದರ ಬಗ್ಗೆ ಹೇಳಲಿಕ್ಕೆ ನಾನು ನಮ್ಮೆಲ್ಲ ಕೇಂದ್ರ ಮಂತ್ರಿಗಳಾದಂತ ಭಗವಂತ ಮಾಜಿ ಅವರು ಮಾಜಿ 29ನೇ ತಾರೀಕಿನವರೆಗೆ ನಾವು ಸಂಪರ್ಕ ಅಭಿಯಾನ ಮನೆ ಮನೆಗಳಿಗೆ ಸಂಪರ್ಕ ಅಭಿಯಾನ ಆರಂಭ ಮಾಡಿದ್ವಿ. ಪ್ರತಿ ಬೂತ್ನ ಪ್ರತಿ ಮನೆಗೂ ನಮ್ಮೆಲ್ಲ ಬೂತ್ನ ತಂಡ ಪತ್ರ ಹಂಚೋದು ಮನೆ ಮನೆಗೆ ಆ ಒಂದು ಕಾರ್ಯಕ್ರಮ. ಅದರಂತೆ ಸ್ಟಿಕ್ಕರ್ ಅಂಟಿಸೋದು ವಾಹನಗಳಿಗೆ ಕಾರುಗಳಿಗೆ ಮತ್ತು ಮನೆಗಳಿಗೆ. ಅದರ ಜೊತೆಗೇನೆ ಸದಸ್ಯತ್ವ ಅಭಿಯಾನದ ಚಾಲನೆ ಕೂಡ ಆ ಕಾರ್ಯಕ್ರಮದಲ್ಲೇ ಎಲ್ಲ ಒಂದೇ ಸೈಮಲ್ಟೇನಿಯಸ್ ಆಗಿ ನಡೀತಾ ಇದೆ. ಅದೇ ರೀತಿ ಫಲಾನುಭವಿಗಳೊಂದಿಗೆ ಸಂಪರ್ಕ ಮತ್ತು ಪ್ರತಿ ಬೂತ್ನಲ್ಲಿ ಗೋಡೆ ಬರ ಮಾಡೋದು ಒಂದು ಡಿಜಿಟಲ್ ಮತ್ತು ಕನಿಷ್ಠ 10 ಗೋಡೆಗಳ ಮೇಲೆ ಅವರ ಅನುಮತಿಯೊಂದಿಗೆ ಮನೆಯವರ ಅನುಮತಿಯೊಂದಿಗೆ ಗೋಡೆ ಬರುವ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬರೆಯುವಂಥ ಒಂದು ಕಾರ್ಯಕ್ರಮಗಳು ಒಂದು ಬೂತ್ನಲ್ಲಿರುವ ಎಲ್ಲ ಮನೆಗಳ ಸಂಪರ್ಕ. ಸಂಪರ್ಕದ ಸಂದರ್ಭದಲ್ಲಿ ಸರ್ಕಾರದ ಸಾಧನೆಗಳ ಕರಪತ್ರ ವಿತರಣೆ ಮತ್ತು ಸ್ಟಿಕ್ಕರ್ ಅಂಟಿಸುವುದು. ಸದಸ್ಯತ್ವ ಅಭಿಯಾನ ಮಿಸ್ ಕಾಲ್ ಕೊಡುವ ಮೂಲಕ ಮತ್ತು ಫಲಾನುಭವಿಗಳೊಂದಿಗೆ ಸಂಪರ್ಕ ಆ ಬೂತ್ನಲ್ಲಿ ಬರುವಂಥ ಮತ್ತು ಮನೆಯಲ್ಲಿ ಬರುವಂಥ ಎಲ್ಲ ಫಲಾನುಭವಿಗಳಿಗೆ ನಾವು ಮಾಡಿರುವ ಕಾರ್ಯವನ್ನು ತಿಳಿಸೋದು. ಅದೇ ರೀತಿ ಬೂತ್ನ ವಿವಿಧ ಕಡೆಗಳಲ್ಲಿ ಗೋಡೆ ಬರಹ ಭಾರತೀಯ ಜನತಾ ಪಾರ್ಟಿಯ ಒಂದು ಸ್ಲೋಗನ್ ಲೋಗೋ ಎಲ್ಲ 21ನೇ ತಾರೀಕಿನ ಅದು ಉದ್ಘಾಟನ್ ಒಂದು ಕಾರ್ಯಕ್ರಮ ಜಿಲ್ಲಾ ಲೆವೆಲ್ದು ಒಂದು ಕಾರ್ಯಕ್ರಮ ಮಾಡೋರಿದ್ದೇವೆ. ಅಲ್ಲಿ ಅವತ್ತು ಎಲ್ಲ ಕರಪತ್ರಗಳು ಇರ್ಬೋದು ಮತ್ತು ಸ್ಟಿಕ್ಕರ್ಗಳು ಎಲ್ಲರ ಒಂದು ಪಬ್ಲಿಕ್ ಮಾಡುವಂಥದ್ದು ಕಾರ್ಯಕ್ರಮ ಅವತ್ತಿರ್ತದೆ. ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಘಟಕದ ವತಿಯಿಂದ ಒಂದು ಕಾರ್ಯಕ್ರಮ ಆಗ್ತದೆ. ಹೋದಂಗೆ ಎಲ್ಲ ಮಂಡಲಗಳಲ್ಲಿ ಬೂತ್ಗಳಲ್ಲಿ ಆ ಕಾರ್ಯಕ್ಕೆ ಚಾಲನೆ ಕೊಡ್ತದೆ. ಅದೇ ರೀತಿ 29ನೇ ತಾರೀಕು ಮನ್ ಕಿ ಬಾತ್ ಪ್ರಧಾನಮಂತ್ರಿಗಳು ಪ್ರತಿ ತಿಂಗಳ ಕೊನೆಯ ರವಿವಾರ ಒಂದು ನಡೆಸುವಂಥ ಮನ್ ಕಿ ಬಾತ್ ಎಲ್ಲ ಬೂತ್ಗಳಲ್ಲಿ ಕನಿಷ್ಠ 100 ಮನೆಗಳಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಆ ಬೂತ್ನಲ್ಲಿ ಬರುವಂಥ ಎಲ್ಲ ನಾಗರಿಕರು ಕೂಡ ವೀಕ್ಷಣೆ ಮಾಡಬೇಕು ಅಂತ ಒಂದು
ಕಲ್ಪನೆ ಇಟ್ಕೊಂಡಿದ್ದೇವೆ ಅದೇ ಅಭಿಯಾನದ ಕೊನೆಯ ದಿನ ಮನ್ ಕಿ ಬಾತ್ ನ ಕಾರ್ಯಕ್ರಮ ಇರುತ್ತದೆ ಎಲ್ಲ ಬೂತ್ ನಲ್ಲಿ ನಮ್ಮ ಕಾರ್ಯಕರ್ತರು ಮತ್ತೆ ಅವತ್ತೇ ಆ ಫೋಟೋ ಅಪ್ಲೋಡ್ ಮಾಡುವಂತ ಒಂದು ಸರಳ ಆಪ್ ನಲ್ಲಿ ಅಪ್ಲೋಡ್ ಮಾಡುವಂತ ಒಂದು ಒಂದು ಕಾರ್ಯಕ್ರಮ ಕೂಡ ಇದೆ ಎಲ್ಲರೂ ವೀಕ್ಷಣೆ ಮಾಡಬೇಕು ಕೇಳಬೇಕು ಅನ್ನೋದು ಈ ರೀತಿ 21 ರಿಂದ 29 ನೇ ತಾರೀಕು ನಮ್ಮ ಸಂಘಟನೆ ಕಾರ್ಯಕ್ರಮಗಳು ಈಗಾಗಲೇ ಸಾಕಷ್ಟು ಪೂರ್ವಭಾವಿ ಸಭೆಗಳಾಗಿವೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ನಮ್ಮ ಮಂಡಲಗಳ ಮಟ್ಟದಲ್ಲಿ ವೆಬೆಕ್ ಸಭೆಗಳು ಸಾಕಷ್ಟು ತಯಾರಿ ಈ ಒಂದು ಕಾರ್ಯಕ್ರಮಗಳ ಒಂದು ಸಂಘಟನೆಯ ಕಾರ್ಯಕ್ರಮಗಳು ಮತ್ತು ಪ್ರಚಾರದ ಕಾರ್ಯಕ್ರಮ ಬಗ್ಗೆ ಆಗಿದೆ ಮಿಸ್ಕಾಲ್ ಮೂಲಕ ಆಗಬೇಕಂತ ಗುರಿ ಇದೆ ಜಿಲ್ಲೆಯಲ್ಲಿ 5 ಲಕ್ಷ ಮೇಲ್ಪಟ್ಟು ಸದಸ್ಯತ್ವ ಆಗಬೇಕಂತ ಈಗ ಎಷ್ಟು ಸರಿ ಈಗ 3 ಲಕ್ಷ ಮೇಲ್ಪಟ್ಟು ಈಗ ಆಲ್ರೆಡಿ 3 ಲಕ್ಷ 40000 ಹತ್ರತ್ರ ಇತ್ತು गुरी कनिष्ठ मंडल लक्ष आगे विधानसभा क्षेत्र मिसकाल मूलक आवते चालने मिसकाल नंबर 800000 9000009 ಇಲ್ಲಿಯವರೆಗೆ ನಡೆಸಿಕೊಂಡು ಬಂದ ಕಾಂಗ್ರೆಸ್ನ ದುರಾಡಳಿತ ನೆನಪುಗಳಾಗಲಿ ಚುನಾವಣೆಯಲ್ಲಿ ಅವರ ಭ್ರಷ್ಟಾಚಾರದ ವಿಷಯಗಳಾಗಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಆಡಳಿತ ಕೊನೆಗಾಣಿಸುವುದಾಗಲಿ ಜಿಲ್ಲೆಯ ಕಾಂಗ್ರೆಸ್ನಲ್ಲಿರುವ ಕುಟುಂಬ ರಾಜಕಾರಣವನ್ನು ಹತ್ತಿಕ್ಕಲು ಪಕ್ಷದ ಕಾರ್ಯಕರ್ತರ ಪಡೆ ಸಜ್ಜಾಗಿದೆ ಎಂದು ಕೇಂದ್ರ ಸಚಿವ ಭಗವಂತ ಖೂಬಾ ತಿಳಿಸಿದರು ಅವರು ಬುಧವಾರ ಇಲ್ಲಿಯ ಪಕ್ಷದ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹಣಬಲ ತೋಳಬಲ ಜಾತಿಬಲ ಓಲೈಕಿ ರಾಜಕಾರಣಿ ನಮ್ಮ ಕುಟುಂಬ ರಾಜಕಾರಣ ಮೀರಿ ಎಲ್ಲಾ ಸಮುದಾಯ ವಿಶ್ವಾಸ ಪಡೆದು ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಪೂರ್ಣ ಪ್ರಮಾಣದ ಸರ್ಕಾರ ಅಧಿಕಾರ ಹಿಡಿಯಲಿದೆ ಎಂದರು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದೆ 1999 ರಲ್ಲಿ ಗೆಲುವು ಸಾಧಿಸಿದಂತೆ ಬರುವ ಚುನಾವಣೆಯಲ್ಲಿ 6 ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈಗಾಗಲೇ ಮುಖ್ಯಮಂತ್ರಿ ಹಾಗೂ ಪಕ್ಷದ ವರಿಷ್ಠರು ರಾಜ್ಯದ 4 ದಿಕ್ಕುಗಳಲ್ಲಿ ಭರದ ಪ್ರಚಾರ ಹಮ್ಮಿಕೊಳ್ಳುವ ಮುಖಾಂತರ ಸರ್ಕಾರ ಸಾಧನೆ ಜನರಲ್ಲಿ ಜಾಗೃತಿ ಮೂಡಿಸುವ ಮುಖಾಂತರ ಪಕ್ಷವನ್ನು ಇನ್ನಷ್ಟು ಸಂಘಟಿಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಎಂದು ಸಚಿವ ಕೂಬಾ ಹೇಳಿದರು ಮಾಧ್ಯಮ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವಾನಂದ ಮಂಠಾಕರ್ ವಿಧಾನ ಪರಿಷತ್ ಸದಸ್ಯ ರಘುನಾಥ್ ಮಲ್ಕಾಪುರೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬು ಅಲಿ ನಗರಾಧ್ಯಕ್ಷ ಶಶಿಧರ್ ಹೊಸಳಿ ಮತ್ತಿತರರು ಇದ್ದರು 5 ವರ್ಷಗಳಲ್ಲಿ ದೇಶದ ರಾಜಕಾರಣದಲ್ಲಿ ಜಾತಿ ಆಧಾರದ ಮೇಲೆ ಹಣಬಲ ತೋಳ್ಬಲದ ಆಧಾರದ ಮೇಲೆ ಓಲೈಕಿ ರಾಜಕಾರಣದ ಮೋಹದ ಮೇಲೆ ನಕಾರಾತ್ಮಕ ವಿಚಾರಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಜನರ ಮುಂದೆ ಇಟ್ಟು ಅಧಿಕಾರಕ್ಕೆ ಬರುವುದಾಗಲಿ ಮತ್ತು ಬಡವರಿಗೆ ದೀನರಿಗೆ ದಲಿತರಿಗೆ ಹಿಂದುಳಿದವರಿಗೆ ಕೃಷಿಕರಿಗೆ ಯುವಕರಿಗೆ ಚುನಾವಣೆ ಘೋಷಣೆ ಪತ್ರಗಳಲ್ಲಿ ಕೇವಲ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಚುನಾವಣೆ ಎದುರಿಸುವುದಾಗಲಿ ಇಂತದೆಲ್ಲವೂ ಬಿಟ್ಟು ಭಾರತೀಯ ಜನತಾ ಪಕ್ಷ ಸಂಘಟನೆ ಆಧಾರದ ಮೇಲೆ ಸಕಾರಾತ್ಮಕ ವಿಚಾರಗಳನ್ನು ಮತ್ತು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಸರ್ಕಾರ ಮಾಡಿದಂತ ಸಾಧನೆಗಳನ್ನು ಜನರ ಮುಂದಿಟ್ಟುಕೊಂಡಿ ಚುನಾವಣೆಗೆ ಮುನ್ನುಗ್ಗಬೇಕನ್ನುವಂತ ವಿಚಾರದೊಂದಿಗೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೂತ್ ವಿಜಯ ಅಭಿಯಾನ ಭಾರತೀಯ ಜನತಾ ಪಕ್ಷದ ಘೋಷವಾಕ್ಯ ಬೂತ್ ಜಿತ ಅಂತ ಚುನಾವ ಜಿತ ಅಂತ ಹೀಗಾಗಿ ಅಲ್ಲಿ 5 ಕಾರ್ಯಗಳನ್ನು ಯಶಸ್ವಿಯಾಗಿ ಬೀದರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಪೂರ್ಣಗೊಳ್ಳುತ್ತಾ ಇದೆ ಜಿಲ್ಲೆಯಲ್ಲಿ ಸುಮಾರು 1504 ಬೂತ್ಗಳಲ್ಲಿ ಈಗಾಗಲೇ ಬೂತ್ ವಿಜಯ ಅಭಿಯಾನದ ಯಶಸ್ವಿಯನ್ನು 1464 ಬೂತ್ಗಳಲ್ಲಿ ಅಂದರೆ ಸರಾಸರಿ 98% ಪೂರ್ಣ ಪ್ರಮಾಣದ ಯಶಸ್ವಿಯನ್ನು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮಂಡಲದ ಪದಾಧಿಕಾರಿಗಳು ಜಿಲ್ಲಾದ ಪದಾಧಿಕಾರಿಗಳು ನಮ್ಮೆಲ್ಲ ಜಿಲ್ಲಾ ಸ್ತರದ ನೇತಾರರು ಒಂದು ಪರಿಶ್ರಮದಿಂದ ಯಶಸ್ವಿಗೊಂಡಿದೆ ಈ ಎರಡನೇ ಹಂತದಲ್ಲಿ ವಿಜಯ ಸಂಕಲ್ಪ ಅಭಿಯಾನವನ್ನು
नम जिलाध्यक्ष सविस्तार कार्यक्रम तमेदारे कूड़ा भारतीय जनता पक्ष नम कार्यकर्त यशस्वी मुगस्तर यह अभियान मुंबरवंत चुनावी संघटन शक्ति इम्मडी आगे इलीवे नडसक बंद कांग्रेस दुराड़ नेपी चुनाव भ्रष्टाचार विषय जिले कांग्रेस आड़गणी जिले कांग्रेस कुटुंब राजकारण हे नम भारतीय जनता पक्ष कार्यकर्त पड़े सज्जा हीगी हण बल तोल बल जाति बल ओलैके राजकारण कुटुंब राजकारण इवेलू मीरी एला समुदाय विश्वास गळिसि वर्ग विश्वास गळिसि ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಪೂರ್ಣ ಪ್ರಮಾಣದ ಸರ್ಕಾರವನ್ನು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಪ್ರವಾಸ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ಮತ್ತು ಅವರ ಪ್ರವಾಸದಲ್ಲಿ ದೊಡ್ಡ ಪ್ರಮಾಣದ ಯಶಸ್ವಿಯನ್ನು ಕಂಡಿದೆ ಮತ್ತೆ ನಿನ್ನೆ ರಾಷ್ಟ್ರ ರಾಜಕೀಯದ ಕಾರ್ಯಕಾರಣಿಯಲ್ಲಿ ರಾಜ್ಯಾಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ನಾಲ್ಕು ದಿಕ್ಕಿನಿಂದ ಇಲ್ಲಿ ಕೂಡ ಪ್ರವಾಸವನ್ನ ಕೈಗೊಂಡಿ ಈಗಾಗಲೇ ನಮ್ಮ ಪ್ರಚಾರ ಪ್ರವಾಸ ನಾವು ಅನ್ಕೊಂಡಿದ್ದ ಮಷ್ಟಿಗೆ ನಾವು ಮುಂದೆ ನಡೆಯತಾ ಇದ್ದೀವಿ ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಬರುವ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಶಾಸಕರು ಆಯ್ಕೆ ಆಗಬೇಕು ಅನ್ನುವಂತದನ್ನ ಈಗಾಗಲೇ ಜಿಲ್ಲೆಯ ಜನರು ಮತ್ತು ನಮ್ಮ ಕಾರ್ಯಕರ್ತರು ಮೈಗಳ್ಳತನ ಹಾಗೂ ಶ್ರಮ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಆದರೆ ಸಾಮಾನ್ಯ ವ್ಯಕ್ತಿಯು ಕಠಿಣ ಪರಿಶ್ರಮದಿಂದ ಜೀವನದಲ್ಲಿ ತಾನು ಅಂದುಕೊಂಡಿದ್ದು ಸಾಧಿಸಲು ಸಾಧ್ಯವಿದೆ ಎಂದು ಅಕಾಡೆಮಿ ಮುಖ್ಯ ಸಂಯೋಜಕ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯ ಬಸವರಾಜ ಪಾಟೀಲ್ ಸೇಡಂ ಹೇಳಿದರು ನಗರದ ಪ್ರತಾಪ್ ನಗರದ ಜನಸೇವಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಭಾಂಗಣದಲ್ಲಿ ನಡೆದ ಶೇಡಂನ ಶ್ರೀ ಕೊತ್ತೂರು ಬಸವೇಶ್ವರ ಶಿಕ್ಷಣ ಸಮಿತಿ ಸಂಚಾಲಿತ ವಿಕಾಸ ಅಕಾಡೆಮಿಯ ಬೀದರ್ ಜಿಲ್ಲಾ ಘಟಕದ ವಿಶೇಷ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕನೇರಿ ಮಠದಲ್ಲಿ ಪೂಜ್ಯರು ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ ಸುಮಾರು 2 ಲಕ್ಷ ಜನರನ್ನು ಸೇರಿಸುವ ಉದ್ದೇಶ ಹೊಂದಲಾಗಿದೆ ಎಂದ ಅವರು 5-6 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಭಾರತ ದೇಶ ಹಾಗೂ ವಿದೇಶಗಳಿಂದ ಸಂಶೋಧಕರು ವಿಜ್ಞಾನಿಗಳು ಪ್ರೊಫೆಸರ್ ಹಾಗೂ ದೃಷ್ಟಿ ತಜ್ಞರು ಮಠಾಧೀಶರು ಭಾಗವಹಿಸಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೊಸ ಹೊಸ ಸಂಶೋಧಕರಿಗೆ ಹೀಗೆ 100 ಮುಖಗಳಲ್ಲಿ ಇಡೀ ಸಮಾಜದ ಮೇಲೆ ಪರಿಣಾಮ 5 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ದೇಶದಲ್ಲಿ ಮಾದರಿಯನ್ನಾಗಿಸುವ ವಿಕಾಸ ಅಕಾಡೆಮಿಯ ಗುರಿಯಾಗಿದೆ ಅಕಾಡೆಮಿಯಿಂದ ಈಗಾಗಲೇ 10 ಹಲವು ಅನುಷ್ಠಾನಗಳನ್ನು ನಡೆಸಲಾಗಿದೆ ಒಬ್ಬ ಕನೇರಿ ಸ್ವಾಮಿ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ಗೊತ್ತಿದ್ದಂತ ಸ್ವಾಮಿ ವಿಕಾಸ ಎಂದರೆ ಕೇವಲ ವ್ಯಕ್ತಿಯ ವಿಕಾಸವಷ್ಟೇ ಅಲ್ಲ ಸಮಾಜ ಹಾಗೂ ಭಾರತ ಸರ್ಕಾರ ಸ್ವೀಕಾರಿಸಿದೆ ಅಕಾಡೆಮಿ ದಿಸೆಯಲ್ಲಿ ಸ್ಪೆಷಲ್ ವಿಜ್ಞಾನ ಕೇಂದ್ರವನ್ನು ಭಾರತ ಸರ್ಕಾರ ದೃಷ್ಟಿ ಬದಲಾದರೆ ದೇಶದ ಎಲ್ಲ ಗಣ್ಯ ವ್ಯಕ್ತಿಗಳು ಅಲ್ಲಿಗೆ ಈ ನೆಲದಲ್ಲಿ ಜನಿಸಿದವರು ಹಿಂದುಳಿದವರು ಎಂಬ ಕೀಳರಿಮೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಮುಂದಾಗಬೇಕು ಎಂದು ಸಲಹೆ ಮಾಡಿದರು ಅಕಾಡೆಮಿಯ ಜಿಲ್ಲಾ ಘಟಕದ ಅಧ್ಯಕ್ಷ ನಿವೃತ್ತ ಕರ್ನಾಟಕ ಪಚಿಗೆ ಮಾತನಾಡಿ ಜಿಲ್ಲೆಯ ಯುವಕರು ಸ್ವಇಚ್ಛೆಯಿಂದ ಸೇನೆಗೆ ಸೇರಲು ಮುಂದೆ ಬಂದರೆ ಅಕಾಡೆಮಿಯ ಮಾಡಿದಾಗ ಕೂಡ ಕ್ಯಾನ್ಸಲ್ ಆಯ್ತು ಅಗ್ನಿ ವೀರಪ್ಪ ಒಂದು ಹೊಸ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು ಗವರ್ನಮೆಂಟ್ ಗೆ ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚರ್ಚೆ ಜಿಲ್ಲಾ ಘಟಕದ ಸಂಯೋಜಕ ಬಸವರಾಜ್ ಅಷ್ಟಗಿ ಪ್ರಮುಖರಾದ ಬಿಎಸ್ ಚಿರೆ ಹಾಗೂ ಶಿವರಾಜ್ ಅಕಾಡೆಮಿಯ ಜಿಲ್ಲಾ ಘಟಕದ ಸಹ ಸಂಚಾಲಕ ವಿಶೇಷ ಅವಕಾಶ ನನಗೆ ಸಿಕ್ಕಿತ್ತು ಬಟ್ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರು ಆ ಅವಕಾಶ ಕೊಟ್ಟಿದ್ದರು ಫಸ್ಟ್ ಬ್ಯಾಚ್ನಲ್ಲಿ ಅದು ಸ್ಟಾರ್ಟ್ ಮಾಡಿದ್ದೆ ನಾವು 15th August 2000 ಆ ನಂತರ ಜನವರಿಯಲ್ಲಿ ಬರ್ತಿತ್ತು
ಜನವರಿ 22 ಸಂಶೋಧಕರಿಗೆ ಹೀಗೆ 100 ಮುಖಗಳಲ್ಲಿ ಇಡೀ ಸಮಾಜದ ಮೇಲೆ ಪರಿಣಾಮ ಬೀರ್ತಕ್ಕಂತ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಐತಿಹಾಸಿಕ ಕಾರ್ಯಕ್ರಮ ನಡೆಯುತ್ತಾಗಿದೆ. ಇದು ನಾ ಹೇಗೆ ಹೇಳಿದೆ, ಒಬ್ಬ ಕನೇರಿ ಸ್ವಾಮಿ ಸುಮ್ಮನೆ ಒಂದು ಏರಿಯಾದಲ್ಲಿ ಗೊತ್ತಿದ್ದಂಥ ಸ್ವಾಮಿ ಇವತ್ತು ಇಡೀ ದೇಶದಲ್ಲಿ ಪರಿಚಯ ಆಗಿಲ್ಲ. ಅವರ ಲಖಪತಿ ಕೇತಿ ಭಾರತ ಸರ್ಕಾರ ಸ್ವೀಕಾರ ಮಾಡಿದೆ, ಅವರಿಗೆ ಸ್ಪೆಷಲ್ ವಿಜ್ಞಾನ ಕೇಂದ್ರವನ್ನು ಭಾರತ ಸರ್ಕಾರ ಕೊಟ್ಟಿದೆ, ದೇಶದ ಎಲ್ಲ ಗಣ್ಯ ವ್ಯಕ್ತಿಗಳು ಅಲ್ಲಿಗೆ ಬಂದು ಹೋಗ್ತಾರೆ. ಒಂದು ಸಣ್ಣದಾಗಿ ನಾವು ಸುರಿ ಮಾಡ್ತೀವಿ, ಅದಕ್ಕೆ ವಿರಾಟ ಸ್ವರೂಪವನ್ನು ನಾವು ಕೊಡ್ತೇವೆ. ಹಾಗೆ ಮಾಡಿದಾಗ ಮಾತ್ರ ನಾವು ಮುಂದುವರೆದವರಾಗಿ ತಾಯಿ ಭಾರತೀಯ ಮಕ್ಕಳು ಅಂತ ಹೇಳ್ಕೊಳ್ಳಿಕ್ಕೆ ಯೋಗ್ಯ ಆಗ್ತೀವಿ. ಸ್ಮಾಲ್ ಬಿಗಿನಿಂಗ್ ಬಿಗ್ ಎಂಡಿಂಗ್, ಇದು ನಮ್ಮ ಕಾರ್ಯದ ಶೈಲಿ ಇದೆ. ಹೀಗೆ 100 ಮುಖಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದು ಸುಮ್ಮನೆ ವರದಿಗೆ ತೋರಿಸ್ಲಿಕ್ಕೆ, ಈ ವರದಿ ಬಿಟ್ಟು ಸುಮ್ಮನೆ ನನ್ನ ಜೊತೆಗೆ ಹರಟಿ ಕೊಡ್ರಿ, ಇನ್ನೂ ಎಷ್ಟು ಕೆಲಸ ಮಾಡಿದ್ದೇವೆ ನಾವು ತೋರಿಸ್ಬೋದು. ಆದರೆ ಒಂದು ದೇಶದ ಜನಾಂಗದ ಪ್ರಗತಿ ಒಂದರಿಂದ ನಡೆಯುತ್ತೆ. ಆದರೆ ನಮ್ಮೆಲ್ಲರಲ್ಲಿರುವ ಮೈಗಳತನ ತೆಗಿಬೇಕು, ದುಡಿಯುವ ಗುಣ ಬೆಳಿಬೇಕು, ಸಮಾಜಮುಖಿ ಕಲ್ಚರ್ ಬರಬೇಕು, ಆವಾಗಲೇ ನಾವು ಇನ್ನೊಬ್ಬರಿಗೆ ಮಾದರಿ ಆಗಲಿಕ್ಕೆ ಸಾಧ್ಯ ಇದೆ. ರಿಕ್ವೆಸ್ಟ್ ಮಾಡಿಕೊಂಡಾಗ ಹೀ ಅಲೌಡ್ ಅಸ್ ಟು ಸ್ಟೇ ಇನ್ ದ ಗುರುದ್ವಾರ ಆ್ಯಂಡ್ ಕಂಟಿನ್ಯೂ ವಿತ್ ದ ಟ್ರೈನಿಂಗ್. ಆದರೆ ಏನೋ ಒಂದು ದುರ್ಭಾಗ್ಯ ಅಂತ ಹೇಳ್ಬೋದು ಅಥವಾ ಒಳ್ಳೆಯದಕ್ಕಾಗಿಯೋ, ಆ ಟ್ರೈನಿಂಗ್ ಮಾಡಿದ್ದಾಗ ಕೂಡ ಯಾವ ಭರ್ತಿಗಳು ಸ್ಲಾಟ್ ಆಗಿದ್ದು ಅವೆಲ್ಲ ಕ್ಯಾನ್ಸಲ್ ಆಯಿತು. ಅಗ್ನಿ ವೀರ್ ಅಂಬದ ಒಂದು ಹೊಸ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು ಗೌರ್ಮೆಂಟ್ಗೆ, ಅದಕ್ಕೋಸ್ಕರ ಒಂದು ಜನರಲ್ ಭರ್ತಿ ಏನಿದ್ದು ಅವು ಕ್ಯಾನ್ಸಲ್ ಆಗಿಬಿಟ್ಟು, ಆ ಭರ್ತಿ ಕ್ಯಾನ್ಸಲ್ ಆಗಿದ ಮೇಲೆ ಅಗ್ನಿ ವೀರ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅವ್ರು ಭಾಳಷ್ಟು ಟೈಮ್ ತೊಗೊಂಡ್ರು. ಆ ಟೈಮ್ ತೊಗೊಂಡು ಏನೇನೋ ಆಯಿತು, ಅದು ರಿವ್ಯೂ ಆಗ್ತಾಯಿತ್ತು. ಕೊನೆಗೆ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಾರ್ಚ್ನಲ್ಲೇ ಶುರು ಮಾಡಬೇಕಂದಿದ್ದೆವು, ಆ ಬ್ಯಾಚ್ ಸ್ಟಾರ್ಟ್ ಮಾಡಿದೆವು ನಾವು ಸೆಪ್ಟೆಂಬರ್ 22 ಮಾಡಿ 23 ಡಿಸೆಂಬರಿಗೆ ಆ ಸೆಕೆಂಡ್ ಬ್ಯಾಚ್ ಮುಗೀತು. ಸೆಕೆಂಡ್ ಬ್ಯಾಚ್ ಮಾಡುವಾಗ 250 ಮಕ್ಕಳಿಗೆ ಸೆಲೆಕ್ಟ್ ಮಾಡಿದ್ದೀವಿ. ಅದಕ್ಕೂ ಮೊದಲು ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡಿ, ಇನ್ನೊಂದು ನಮ್ಮದೇ ಆದಂಥ ಕ್ಯಾಂಪು ರಾಯಚೂರು ಜಿಲ್ಲೆಯಲ್ಲಿ ದೇವದುರ್ಗ ಅಂತ ಒಂದು ತಾಲೂಕು, ಅಲ್ಲಿ ಒಂದು ಅಕ್ಯಾಡೆಮಿ ಸೆಟಪ್ ಮಾಡಿದ್ವಿ. ಅಲ್ಲಿ ಒಂದು 50 ಮಕ್ಕಳು ಟ್ರೈನಿಂಗ್ ಮಾಡಿದ್ರು. ಯಾರು ಈ ಶಿಕ್ಷಣ ಕ್ಷೇತ್ರದಲ್ಲಿ ಇದು ದೇಶ ಸೇವೆ ಮಾಡ್ತಕ್ಕಂಥ ಹಂಬಲ ಕೊಡ್ತಾರಲ್ಲ ಆ ಯುವಕರು, ಆ ಯುವಕರಿಗೆ ವಿಶೇಷವಾದಂಥ ತರಬೇತಿ ನೀಡಬೇಕು. ನಮ್ಮ ವರ್ಷಕ್ಕೆ ಸುಮಾರು ಕನಿಷ್ಠ 100 ಜನ ಏನಪ್ಪ ಅಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ನಮ್ಮ ಭಾಗದ ಯುವಕರಿಗೆ ಏನಪ್ಪ ಅಂದ್ರೆ ಅದ್ರ ಕೊರತೆ ಇದೆ, ಅನುಭವದ ಕೊರತೆ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಏನಿದೆ ಮಾನದಂಡ ಅಂತಂದ್ರೆ ಭಾಳ ಜನರಿಗೆ ಗೊತ್ತಿಲ್ಲ. ಸೊ ಅದೆಲ್ಲ ಪ್ರಮುಖವಾಗಿ ಅರ್ಜಿ ತಂದು ಅವರಿಗೆ ಸ್ಕ್ರೀನಿಂಗ್ ಮಾಡಿ ಅವ್ರಿಗೊಂದು 9 ದಿನ, ಸದ್ಯಕ್ಕೂ ನಾವು ಕಲ್ಯಾಣ ಕರ್ನಾಟಕದ ಸಹಯೋಗದಲ್ಲಿ 2 ಬ್ಯಾಚ್ ನಾವು ಮಾಡಿದ್ದೀವಿ ಟ್ರೈನಿಂಗ್. 49 ದಿನ 90 ದಿನ ಸುಮಾರು 440 ಯುವಕ ಯುವತಿಯರಿಗೆ ಏನಪ್ಪ ಅಂದ್ರೆ ನಾವು ಆಲ್ರೆಡಿ ಟ್ರೈನಿಂಗ್ ಮಾಡಿಬಿಟ್ಟಿದ್ದೀವಿ. ಅದು ವಿಶೇಷವಾದಂಥ ವರದಿ ಏನಪ್ಪ ಅಂತ ಆಲ್ರೆಡಿ ಕರ್ಮ ಶರಣ ಕೊಟ್ಕೊಡ್ಬೇಕಂತ ವಿನಂತಿಸ್ತೀವಿ. ಮನೆಗಳು ಹಂಚಿ ಅರ್ಹ ಬಡವರಿಗೆ ವಂಚಿತಗೊಳಿಸಲು ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಡಿರುವ ತಪ್ಪನ್ನು ಜನರಿಗೆ ತಿಳಿಸುವುದು, ಮಾಡಿರುವ ತಪ್ಪು ಮರುಕಳಿಸದಂತೆ ಬುದ್ಧಿ ಬರಬೇಕೆನ್ನುವುದೇ ನಮ್ಮ ಹೋರಾಟದ ಉದ್ದೇಶವಾಗಿತ್ತು ಎಂದು ಕೇಂದ್ರ ಸಚಿವ ಭಗವಂತ ಖೂಬಾ ಹೇಳಿದರು. ಬುಧವಾರ ಇಲ್ಲಿಯ ಪಕ್ಷದ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರು ಕೇಳಿರುವ ಪ್ರಶ್ನೆಗೆ ಉತ್ತರಿಸಿದರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದ ಅರ್ಹರಿಗೆ ಮನೆಗಳು ಹಂಚಿ ಬಡವರಿಗೆ ದೀನ ದಲಿತರಿಗೆ ಅನ್ಯಾಯ ಮಾಡಿದರು, ಅದನ್ನು ಸರಿಪಡಿಸುವ ಉದ್ದೇಶದಿಂದ ನಡೆಸಿರುವ ನಮ್ಮ ಹೋರಾಟಕ್ಕೆ ಜಯ ದೊರೆತಿದೆ ಎಂದರು. ಅವ್ರ ಮನಸ್ಸಿನಾಗ ಇದ್ದಿದ್ದಂತ ಶಬ್ದಗಳನ್ನು ಬಳಸಿದೆ. ನಾನು ಕಳೆದ 2.5 ವರ್ಷದಿಂದ ಯಾವುದೇ ಕಾರಣಕ್ಕೆ ಅರ್ಹ ಫಲಾನುಭವಿಗಳು ಮತ್ತು ಬಡವರಿಗೆ ಇದರಲ್ಲಿಂದ ನಾವು ವಂಚಿತ ಆಗೋಲ್ಲ ಅಂತ ಡೇ ಒನ್ ಹಿಡ್ಕೊಂಡೆ ನನ್ನ ಸ್ಟೇಟ್ಮೆಂಟ್ ಇದೆ. ಪ್ರಶ್ನ ಕೇವಲ ನಿಯಮ ಬಾಹಿರ ಮತ್ತು ಅವ್ರ ಕಾರ್ಯಕರ್ತರಿಗೆ ಡುಪ್ಲಿಕೇಟ್ ಕೊಟ್ಟಿದ್ರಲ್ಲ ಅಂಥವ್ರನ್ನ ತಡೆ ಮಾಡಿಸ್ಬೇಕು, ಒಂದು ಸ್ವಲ್ಪ ಪರೀಕ್ಷೆ ಮಾಡ್ಬೇಕನ್ನುವಂಥ ಉದ್ದೇಶದಿಂದ ನಾವು ಮಾಡಿದ್ದೀವಿ ಮತ್ತು ಅದರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ. ನಾವು ಕೇವಲ ವಿರೋಧ ರಾಜಕಾರಣ ಮಾಡಲಿಕ್ಕೆ ವಿರೋಧ ಮಾಡಲಿಲ್ಲ,
ಅಲ್ಲಿನ ಸ್ಥಳೀಯ ಶಾಸಕರು ಮಾಡಿದಂಥ ತಪ್ಪು ಪ್ರೊಸೀಜರನ್ನು ಜನತೆ ಗೊತ್ತು ಮಾಡಬೇಕು. ಮುಂದೆ ಇಂಥ ಪ್ರೊಸೀಜರನ್ನು ಕಂಟಿನ್ಯೂ ಆಗಬಾರ್ದು, ಅವರಿಗೆ ಬುದ್ಧಿ ಬರಬೇಕು ಅನ್ನುವಂಥ ಉದ್ದೇಶದ ಮಾಡಿದೆ. ಆ ಉದ್ದೇಶದ ಶತ ಪ್ರತಿಶತ ನಾವು ಯಶಸ್ವಿಯಾಗಿದ್ದೀವಿ. ಮತ್ತು ಬಡವರಿಗೆ ಯಾವುದೇ ಕಾರಣಕ್ಕೆ ನಾವು ಇದು ಮಾಡಿಕೊಡಲ್ಲ, ದೇವನ್ನ ಹಿಡ್ಕೊಂಡು ಹೇಳ್ಕೊತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜನವರಿ 21ರಿಂದ 29ರವರೆಗೆ ಜಿಲ್ಲೆಯಲ್ಲಿ ವಿಜಯ ಸಂಕಲ್ಪ ಅಭಿಯಾನ, 5 ಲಕ್ಷ ಜನರ ಸದಸ್ಯತ್ವ ನೋಂದಣಿ ಗುರಿ ಮಂಠಾಳ್ಕರ್. ಜಿಲ್ಲೆಯಲ್ಲಿನ ಕಾಂಗ್ರೆಸ್ನ ಕುಟುಂಬ ರಾಜಕಾರಣ ಹತ್ತಿಕ್ಕಲು ಕಾರ್ಯಕರ್ತ ಪಡೆ ಸಜ್ಜಾಗಿದೆ. ಸಚಿವ ಭಗವಂತ ಖೂಬ, ಸಾಮಾನ್ಯ ವ್ಯಕ್ತಿಯು ಆಲಸ್ಯ ಮರೆತು ಕಠಿಣ ಶ್ರಮದಿಂದ ಜೀವನದಲ್ಲಿ ತಾನು ಅಂದುಕೊಂಡಿದ್ದು ಸಾಧಿಸಲು ಸಾಧ್ಯ. ಬಸವರಾಜ್ ಪಾಟೀಲ್ ಸೇಡಂ. ವಸತಿ ಯೋಜನೆ ಶಾಸಕರು ಮಾಡಿರುವ ತಪ್ಪು ಜನರಿಗೆ ತಿಳಿಸುವ ಉದ್ದೇಶ ಭಗವಂತ ಖೂಬ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.